ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ನಮ್ಮ ನೀರನ್ನ ಗೋವಾಕ್ಕೆ ಬಿಟ್ಟ ದ್ರೋಹವೆಸಗಿದ ಅಧಿಕಾರಿಗಳ ದರ್ಪ ಯಾವ ರೀತಿ ಇದೆ ಅಂತ ನೀವು ನೋಡ್ಲೇಬೇಕು ಅನಿಸ್ತಾ ಇದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಎಸ್, ನೀವು ನೋಡ್ತಾ ಇರೋದು ಕಳಸಾ ಬಂಡೂರಿ ನಾಲಾ ಜೋಡಣಾ ಯೋಜನೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಕೃಷ್ಣೋಜಿರಾವ್ ತೋರಿಸಿದಂಥ ದರ್ಪ. ಮೊದಲೇ ನಮ್ಮ ನೀರು, ಆ ನೀರನ್ನು ಗೋವಾಗೆ ಬಿಟ್ಟಿರೋದೇ ಈಗಾಗಲೇ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ನಡುವೆ ದರ್ಪ ಏನಪ್ಪ ಅಂದರೆ ಸರ್ಕಾರಿ ಸಂಬಳ, ಆ ವ್ಯಕ್ತಿ ಚಾಲಕ ಗಣಪತಿ ಮದ್ಲಿ ಆತನ ಕೈಯಲ್ಲಿ ಅಲ್ಲಿ ಶೂ ಹಾಕ್ಕೊಂಡು ಹೋದರೆ ಕೆಸರಾಗುತ್ತೆ, ಅದು ಅಂಟ್ಕೊಳ್ಳುತ್ತೆ ಅಂತ ಚಾಲಕನ ಕೈಯಲ್ಲಿ ಶೂ ಹೊರಿಸಿದಂತಹ ಇಂಜಿನಿಯರ್ ಕೃಷ್ಣೋಜಿ ರಾವ್ ಕೆಸರಿದೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಚಾಲಕನ ಕೈಗೆ ಶೂ ಕೊಟ್ಟು ಕಳಿಸಿದಂತಹ ಅಧಿಕಾರಿ ನೋಡ್ತಿರುವಂತಹ ದೃಶ್ಯಾವಳಿಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ದಿಲೀಪ್ ಕುರುಂದುವಾಡೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ದಿಲೀಪ್. ಗುಡ್ ಮಾರ್ನಿಂಗ್ ಹರೀಶ್. ಹೇಳಿ. ನಿಮಗೆ ಸರ್ಕಾರಿ ಸಂಬಳ ಕೊಡುವುದು ಆ ಅಧಿಕಾರಿಗಳ ವೈಯಕ್ತಿಕ ಕೆಲಸವನ್ನು ಮಾಡಿಕೊಡುವುದಕ್ಕೆ, ಅಂದ್ರೆ ಇದು ದರ್ಪದಿಂದ ಅವ್ರು ಏನು ಅಸಹಾಯಕರಾಗಿ ಆ ಚಾಲಕ ಕೆಲಸ ಮಾಡಬೇಕು ಅಥವಾ ಹೆಂಗಿದು? ಇದು ಏನಂತ ಒಂದು ಅಧಿಕಾರಿಗಳ ದರ್ಪ ಅಂತ ಹೇಳ್ಬೋದು ಹರೀಶ್. ಯಾಕಂದ್ರೆ ಅವರೊಂದು ವೈಯಕ್ತಿಕ ವರ್ಚಸ್ಸು ಯಾವ ತರ ಮಾಡಿದಾರೆ ಅಂದ್ರೆ, ಅವ್ರು ಶೂ ಕಳೀತಾ ಇದ್ದಂಗೆ ತಾವು ನೋಡ್ಬೋದು ಚಿತ್ರಗಳಲ್ಲಿ. ಗಣಪತಿ ಅಂತ ಚಾಲಕ ಅವ್ನು ತಗೊಂಡು ಹೋಗಿ ಸೇಫ್ ಆಗಿ ಅವರ ಕಾರಲ್ಲಿ ಇಡ್ತಾನೆ. ಈಗ ಎಲ್ಲವೂ ಕೂಡ ಏನಂತಾರೆ ಕೃಷ್ಣೋಜರವ್ ಅಂತ ಏನಿದ್ದಾರೆ ಅವರು, ನಿನ್ನೆ ಕೂಡ ಏನಂತಾ ಇದ್ರೆ ಕೃಷ್ಣ ಇದು ಏನು ಮಲಪ್ರಭಾ ಬೆಸಿನ್, ಆಮೇಲೆ ಏನು ಮಹದಾಯಿ ಬೆಸಿನ್ ಅಂತ ಎರಡಿದೆ. ಯಾವ್ದ್ರ ನೀರ್ ಬಿದ್ದು ಯಾವ ಕಡೆ ಹೋಗುತ್ತಂತ ಅರ್ಥ ಆಗಿ ಇನ್ನೂ ಕೂಡ ಆ ಬೆಸಿನ್ ಎಲ್ಲಿ ಹರಿಯುತ್ತೆ ಅಂತ ಅನ್ನೋದು ಕೂಡ ಫಿಕ್ಸ್ ಆಗಿಲ್ಲ. ಹೀಗಾಗಿ ಇದು ಮಹದಾಯಿ ನದಿಗೆ ಹೋಗ್ತಾ ಇದೆಯಾ ಅಥವಾ ಮಲಪ್ರಭಾ ಬೆಸಿನ್ ನೀರು ಅಂತಕ್ಕೊಂದು ಕೂಡ ಇನ್ನು ಚಿಂತನೆಯಲ್ಲಿ ಇದೀವಿ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ಇಲ್ಲಿ ಏನಂತಂದ್ರೆ ಒಂದು ದರ್ಪ ತೋರ್ತಿರುವಂತದ್ದು ಬಹಳಷ್ಟು ಈ ಅಧಿಕಾರಿಗಳು ಏನಂದ್ರೆ ಕೊಬ್ಬಿನಿಂದಿದ್ದಾರೆ ಅಂತ ಹೇಳ್ಬೋದು ಹರೀಶ್. ಸಾಮಾನ್ಯವಾಗಿ ಏನಾದ್ರು ಆ ಚಾಲಕರು ನಮ್ಮ ನಾವು ಈ ಕೆಲಸ ನಾವು ಮಾಡಲ್ಲ ಅಂದ್ರೆ ಅಲ್ಲಿಗೆ ಮುಗಿತು. ಅವ್ರ ಕತೆ ಏನಂತಂದ್ರೆ ಅವ್ರಿಗೆ ಟಾರ್ಚರ್ ಕೊಡುವಂತದ್ದು, ಆಮೇಲೆ ಏನಂತಂದ್ರೆ ಅವ್ರಿಗೆ ಕಾಟ ಕೊಡುವಂತದ್ದು. ಆ ಚಾಲಕನನ್ನು ಕೂಡ ಪಬ್ಲಿಕ್ ಟಿವಿ ಮಾತಾಡ್ಸಿದೆ, ಆದ್ರೆ ಚಾಲಕರು ಏನನ್ನೇ ಹೇಳಿದೆ ಸುಮ್ಮನಾಗಿರೋದು ಬಹಳಷ್ಟು ವಿಷಾದನೀಯ ಹರೀಶ್. ಸೊ ಹಂಗಂದ್ರೆ ಈ ದರ್ಪಗಳು ಮುಂದುವರಿತಾನೆ ಇದೆ ಆ ಇಲಾಖೆಯಲ್ಲಿ ಮತ್ತೆ ಅಲ್ಲಿರುವಂತಹ ಅಧಿಕಾರಿಗಳಲ್ಲಿ. ಹೌದು, ಇಲ್ಲಿ ಏನಂತಾರೆ ಗೋವಾ ಬಾರ್ಡರ್ ಅಲ್ಲಿ ಇರ್ತಕ್ಕಂತ ಏನ್ ಅಧಿಕಾರಿಗಳಿದ್ದಾರೆ ಇವ್ರನ್ನ ಯಾರು ಹೇಳೋರು ಇಲ್ಲ ಕೇಳೋರ್ಲ ಅಂತಕ್ಕಂತ ವಿಚಾರ. ಯಾಕಂತಂದ್ರೆ ಇವ್ರದೇ ಆದ ಒಂದು ಕಾನೂನು ಇರುವಂತದ್ದು, ಇವ್ರದೇ ಆದ ಒಂದು ಯಾರು ಕೂಡ ಅಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ಮುಂದೆ ಹೋದ್ರೆ ಗೋವಾ ಬಾರ್ಡರ್ ಬರುತ್ತೆ, ಅಲ್ಲಿ ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಯಾರು ಕೂಡ ಹೋಗೋದಿಲ್ಲ. ಮತ್ತೆ ಇವ್ರ ಮೇಲೆ ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಕೂಡ ಯಾರಿಗೂ ಮಾಹಿತಿ ಸಿಗಲ್ಲ ಹರೀಶ್. ಥ್ಯಾಂಕ್ ಯು ಸೋ ಮಚ್ ದಿಲೀಪ್ ಕುರುಂದುವಾಡೆ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.